ಕೊರೋನ ಕಷಾಯಕ್ಕೆ ಏನೇನು ಬೇಕು ಅಂತ ನೋಡೋಣ. ಹಾಫ್ ಕಪ್ಪಷ್ಟು ಕೊತ್ತಂಬರಿ ಬೀಜ, ಅದರ ಹಾಫ್ ಅಂದರೆ ಕಾಲು ಕಪ್ಪಷ್ಟು ಜೀರಿಗೆ. ನಂತರ 3/4 ಸ್ಪೂನಷ್ಟು ಜಾಯಿಕಾಯಿ ತೊಗೊಂಡಿದ್ದೀನಿ, ಇದನ್ನು ನಟ್ಮೆಗ್ ಅಂತ ಹೇಳೋದು ಇಂಗ್ಲೀಷಲ್ಲಿ. ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಲವಂಗ, ಮೆಂತ್ಯೆ, ಏಲಕ್ಕಿ ಹಾಗೂ ಸೋಂಪು ಕೂಡ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಬೇಕಾಗುತ್ತೆ. ಈಗ ಎಲ್ಲನೂ ಒಂದೊಂದಾಗಿ ಸೆಪ್ರೇಟಾಗಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡೋಣ. ರೋಸ್ಟ್ ಮಾಡ್ತಿರೋ ಉದ್ದೇಶ ಏನಂದರೆ ನೀವು ಇದನ್ನು ಜಾಸ್ತಿ ದಿನ ಇಟ್ಕೋಬಹುದು. ಲೈಕ್ ಈಗ ಮಾಡ್ಕೊಂಡಿರೋಷ್ಟು ಕ್ವಾಂಟಿಟಿ ನನಗೆ 1 ತಿಂಗಳವರೆಗೂ ಬರುತ್ತೆ. ಸೋಂಪು, ಏಲಕ್ಕಿ, ಮೆಂತ್ಯೆ, ಲವಂಗ ಹಾಗೂ ಜಾಯಿಕಾಯಿನ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಒಂದೊಂದೇ ಸ್ಪೂನ್ ಆಗಿರೋದ್ರಿಂದ. ಸೊ ಇದೆಲ್ಲ ರೋಸ್ಟ್ ಮಾಡಿದ್ಮೇಲೆ ನಾವು ಅರಿಶಿನ ಕೂಡ ರೋಸ್ಟ್ ಮಾಡ್ಕೊಳ್ಳೋಕ್ಕಿದೆ. ಬಟ್ ಈಗ ನೀವು ಹಾಗೆ ಹಾಕಿದರೆ ಅದು ಕೆಳಗಡೆ ಎಲ್ಲ ಸೇರಿಬಿಡುತ್ತೆ. ಸೊ ನಾನು ಎಲ್ಲ ಧಾನ್ಯನ ಒಟ್ಟಿಗೆ ಪುನಃ ಹಾಕಿ ಅದರ ಮೇಲೆ ಅರಿಶಿನ ಸುರಿದು ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಅದು ಧಾನ್ಯದ ಮೇಲೆ ಕೂರುತ್ತೆ, ಕೆಳಗೆ ಕೂರಲ್ಲ ಅಂತ. ಇದಾದಮೇಲೆ ಸ್ವಲ್ಪ ಇದನ್ನು ಆರಿಸೋಣ. ಒಂದು 10-15 ಮಿನಿಟ್ಸ್ ಇದನ್ನ ಆರೋಗ್ ಬಿಡಿ. ಈಗ ಇದು ಚೆನ್ನಾಗಿ ಆರಿದೆ. ನಾನು ಒಂದು ಚಿಕ್ಕ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ತುಂಬ ಸಣ್ಣಕ್ಕೆ ಅಂದರೆ ಪೌಡರ್ ಆಗೋವರೆಗೂ ಇದನ್ನು ಗ್ರೈಂಡ್ ಮಾಡೋಣ. ಕಷಾಯ ಪೌಡರ್ ತಯಾರಾಗಿದೆ. ಈ ಪೌಡರ್ ಹಾಕ್ಕೊಂಡು ನೀವು ಇಮಿಡಿಯೇಟಾಗಿ ಕೂಡ ಕಷಾಯ ಮಾಡಬಹುದು. ಬಟ್ ನೀವು ಲೇಟರ್ ಯೂಸಿಗೆ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಒಂದು ಜಾರಲ್ಲಿ ಇದನ್ನು ಸ್ಟೋರ್ ಮಾಡೋಣ. ಅದಕ್ಕೂ ಮುಂಚೆ ಒಂದು 10 ನಿಮಿಷ ಇದನ್ನು ಡ್ರೈ ಆಗಲಿಕ್ಕೆ ಬಿಡೋಣ. ಸೊ ನಾನು ಯೂಸ್ ಮಾಡಿದಷ್ಟು ಕ್ವಾಂಟಿಟಿಯಲ್ಲಿ 1.5 ಜಾರಷ್ಟು ಕಷಾಯ ಪುಡಿ ತಯಾರಾಗಿದೆ. ಈಗ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ. ಯಾರಿಗೆ ಹಾಲು ಹಾಕ್ಕೊಂಡು ಕುಡಿಯೋಕ್ಕೆ ಇಷ್ಟ ಇಲ್ವೋ ಅವರು ನೀರಲ್ಲೇ ಮಾಡ್ಕೋಬಹುದು. ನಾನು ಶುಗರ್ ಅವಾಯ್ಡ್ ಮಾಡ್ತಿರೋದ್ರಿಂದ ಇಲ್ಲಿ ಕಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಶುಗರ್ ಕೂಡ ಹಾಕ್ಕೋಬಹುದು. ಅದಾದಮೇಲೆ ಸ್ವಲ್ಪ ಜಿಂಜರ್ ಹಾಕ್ಕೊಳ್ಳೋಣ. ಅದಾದಮೇಲೆ ತುಳಸಿ ಹಾಕ್ಕೊಳ್ಳೋಣ. ತುಳಸಿ ಎಲೆ ಇರುತ್ತಲ್ಲ ಅದು, ಮತ್ತು ಪುದೀನ ಎಲೆಗಳು. ಇದಿಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿರುವಾಗ ನಾನು 1 ಸ್ಪೂನಷ್ಟು ಕಷಾಯದ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಅಷ್ಟೇ, ಕಷಾಯ ತಯಾರಾಗಿದೆ. ಈಗ ಹಾಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇದರಲ್ಲೂ ಕೂಡ ನಾನು ಕಲ್ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಸಕ್ಕರೆ ಅಥವಾ ಕಲ್ ಸಕ್ಕರೆ ಕರಗಾದ್ಮೇಲೆ 1 ಸ್ಪೂನಷ್ಟು ಕಷಾಯದ ಪೌಡ್ರ್ ಹಾಕ್ಕೊಳ್ಳೋಣ. ನೀವು ಇದನ್ನು ಕಾಫಿ ಅಥವಾ ಟೀ ಸಪ್ಲಿಮೆಂಟಾಗಿ ಯೂಸ್ ಮಾಡಬಹುದು. ಇದು ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ಲೇಮ್ ದೊಡ್ಡ ಮಾಡಿಕೊಂಡು ಹಾಗೆ ಅದನ್ನು ಕೈ ಆಡಿಸ್ತಾ ಇರಿ. ನೀವಿಲ್ಲಿ ಕ್ರಷ್ ಮಾಡಿರೋ ಶುಂಠಿ ಕೂಡ ಹಾಕ್ಬೋದು, ಬಟ್ ನನ್ನ ಹಸ್ಬೆಂಡಿಗೆ ಅದಿಷ್ಟ ಆಗಲ್ಲ, ಅದಕ್ಕೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಇನ್ನೊಂದೇನಪ್ಪ ಅಂದರೆ ಹಾಲಲ್ಲಿ ಮಾಡೋದ್ರಿಂದ ನಾನಿಲ್ಲಿ ತುಳಸಿ ಮತ್ತು ಪುದೀನ ಎಲೆ ಯೂಸ್ ಮಾಡ್ತಿಲ್ಲ. ಸೊ ಅದು ಮಿಸ್ ಆಗುತ್ತೆ. ಅಷ್ಟೇ, ಈಗ ಸೋರಿಸ್ಬಿಟ್ಟು 1 ಕಪ್ಪಿಗೆ ಹಾಕ್ಕೊಂಡು ಎಂಜಾಯ್ ಮಾಡಿ. ಸೊ ನಿಮಗೆ ಇವತ್ತಿನ ಕಷಾಯದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.